ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ತರಗತಿಯಲ್ಲಿ ನಾವುಗಳು 5ನೇ ಅಧ್ಯಾಯವನ್ನು ಕಲಿಯೋಣ. 5ನೇ ಅಧ್ಯಾಯದ ಶೀರ್ಷಿಕೆ ಬಂದುಬಿಟ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ತಾವೆಲ್ಲರೂ ಭಾಳ ಸರಿ ಈ ಹೆಸರನ್ನು ಕೇಳಿರಿ, ಭಾರತದ ಸಂವಿಧಾನ, ಭಾರತದ ಸಂವಿಧಾನ ಅಂಥೇಳಿ. ಸೊ ಭಾರತದ ಸಂವಿಧಾನವನ್ನು ಅಳವಡಿಸ್ಕೊಳ್ಬೇಕು, ರಚನೆ ಮಾಡಬೇಕಂದ್ರೆ ಯಾರೆಲ್ಲ ಪರಿಶ್ರಮ ಪಟ್ಟಿದ್ದಾರೆ, ಎಷ್ಟು ದಿನ ಸಮಯ ತಕ್ಕೊಂಡಿದ್ದಾರೆ, ಏನೇನಾಗಿದೆ, ಭಾರತ ಸಂವಿಧಾನದ ಲಕ್ಷಣಗಳು ಏನಿದ್ದಾವೆ ಮತ್ತು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಅಧ್ಯಾಯದೊಳಗಡೆ ನಾವುಗಳು ಒಂದಿಷ್ಟು ಅಭ್ಯಾಸ ಮಾಡಬೇಕಾಗಿದೆ. ಅದಕ್ಕನುಗುಣವಾಗಿ ಭಾರತ ಸಂವಿಧಾನವನ್ನು ನಾವಿಲ್ಲಿ ಒಂದಿಷ್ಟು ಐತಿಹಾಸಿಕ ಹಿನ್ನೆಲೆ ಏನಿದೆ ಮತ್ತು ಅದನ್ನು ರಚನೆ ಮಾಡಲಿಕ್ಕೆ ಯಾರು ಯಾವ್ಯಾವ ಕಮಿಟಿಗಳು ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನು ಸ್ವಲ್ಪ ಇಲ್ಲಿ ನೋಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ 15 ಆಗಸ್ಟ್ 1947 ಸ್ವಾತಂತ್ರ್ಯವನ್ನು ಪಡ್ಕೊಂತು. ಸ್ವಾತಂತ್ರ್ಯ ಪಡ್ಕೊಂಡು ಆದಮೇಲೆ ಪಡುವಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರ ಆಡಳಿತ ನಿರ್ವಹಣೆ ಮಾಡ್ತಾ ಇತ್ತು. ಆಡಳಿತ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಆವಾಗ ಕಾನೂನಿನ ಅಡೆತಡೆಗಳು ಯಾವ ಇರಲಿಲ್ಲ, ನೇರವಾಗಿ ಬ್ರಿಟಿಷ್ ಸಂಸತ್ತಿನಿಂದ ಕಾನೂನುಗಳು ಇಂಪ್ಲಿಮೆಂಟ್ ಆಗ್ತಿದ್ದು ಅದು ಇಲ್ಲಿ ಜಾರಿ ಆಗ್ತಾಯಿತ್ತು. ಬಟ್ ಈಗ ಸ್ವಾತಂತ್ರ್ಯ ಬಂದಿದೆ, ನಮ್ಮ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ, ಆ ಪರಮಾಧಿಕಾರವನ್ನು ತೆಗೆದುಕೊಂಡು ನಾವುಗಳು ನಮ್ಮ ಸರ್ಕಾರವನ್ನು ರಚನೆ ಮಾಡ್ಕೋಬೇಕಾಗಿದೆ. ಹಾಗಿದ್ದರೆ ಇಲ್ಲಿ ಮೂಲಭೂತವಾಗಿರ್ತಕ್ಕಂಥ ಕಾನೂನುಗಳು ಬೇಕು. ಅಂದರೆ ಈ ದೇಶದ ರಾಷ್ಟ್ರಪತಿ ಯಾರು, ಸರ್ಕಾರದ ಪದ್ಧತಿ ಎಂಥದ್ದು, ಯಾರು ಮುಖ್ಯಮಂತ್ರಿ ಆಗಬೇಕು, ಗವರ್ನರ್ ಯಾರಾಗಬೇಕು, ಹೆಂಗೆ ಆಯ್ಕೆ ಮಾಡಬೇಕು, ಅವರ ಕರ್ತವ್ಯಗಳೇನು, ಲೋಕಸಭಾ ರಾಜ್ಯಸಭೆಗಳ ಅಥವಾ ವಿಧಾನಸಭೆ ವಿಧಾನ ಪರಿಷತ್ಗಳ ಕಾರ್ಯಗಳೇನು, ಇವೆಲ್ಲ ಮೂಲ ಕಾನೂನುಗಳು ನಮಗೆ ಬೇಕು. ಸೊ ಆ ಮೂಲ ಕಾನೂನುಗಳನ್ನು ರಚನೆ ಮಾಡಿಕೊಳ್ಳೋದು ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತ ಸಂವಿಧಾನವನ್ನು ರಚನೆ ಬೇಕು ಅಂತಕ್ಕಂಥ ಮೊದಲೇ ಬೇಡಿಕೆ ಕೂಡ ಇತ್ತು. ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಬೇಡಿಕೆ ಇದ್ದದ್ದನ್ನು ನೋಡ್ತೀವಿ. 1946 ಬೇಡಿಕೆ ಇಟ್ಟಿರ್ತಕ್ಕಂಥದ್ದನ್ನು, ಆಮೇಲೆ ನೆಹರುವರವರು ರಿಪೋರ್ಟ್ದಲ್ಲಿ 1928 ಅವರು ತಮ್ಮ ರಿಪೋರ್ಟ್ದಲ್ಲಿ ಸಂವಿಧಾನದ ಬೇಡಿಕೆ ಇಟ್ಟಿದ್ದು. ರಾಯವರು ಕೂಡ 1934 ಸಂವಿಧಾನಕ್ಕೆ ಬೇಕು ಅಂತಕ್ಕಂಥದ್ದನ್ನು ಅಧಿಕೃತವಾಗಿ ಭಾರತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC 1935 ಅಧಿಕೃತವಾಗಿ ಬೇಕು ಅಂತ ಹೇಳಿದ್ದನ್ನು, ಇವೆಲ್ಲಗಳ ಹಿನ್ನೆಲೆಯಲ್ಲಿ ಭಾರತ ದೇಶಕ್ಕೆ ಒಂದು ಮೂಲ ಕಾನೂನುಗಳ ರಚನೆ ಮಾಡಬೇಕು ಅಂತ ಬೇಡಿಕೆ ಮೊದಲೇ ಇತ್ತು. ಸೊ ಅದಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅದಕ್ಕೆ ಹೆಚ್ಚಿನ ಒಂದು ಒತ್ತು ನೀಡಲಾಯಿತು ಅಂತಕ್ಕಂಥದ್ದು. ಆಮೇಲೆ ಅದನ್ನು ಮನಗಂಡಂಥ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಪ್ರಕಾರ ಬ್ರಿಟಿಷ್ ಸಂಸತ್ತು ಕೂಡ ಅದನ್ನು ಈ ವಿಚಾರವನ್ನು ಅಂಗೀಕರಿಸ್ತಾರೆ. ಅದಕ್ಕನುಗುಣವಾಗಿ ನಮ್ಮ ಭಾರತ ದೇಶದೊಳಗಡೆ 389 ಸದಸ್ಯರು ಒಳಗೊಂಡಂಥ ಸಂವಿಧಾನ ರಚನಾ ಸಭೆ ನಡೀತೈತೆ ನೋಡ್ರಿ. ಅದು 1946 ಏನು ಬಂತಲ್ಲ, ಆ ಸಂದರ್ಭದಿಂದಲೇ 389 ಸದಸ್ಯರು ಒಳಗೊಂಡಿರ್ತಕ್ಕಂಥ ಒಂದು ಸಂವಿಧಾನ ರಚನಾ ಸಭೆ. 296 ಜನ ಬ್ರಿಟಿಷ್ ಭಾರತದಿಂದ ಮತ್ತು 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಆಗಿರ್ತಕ್ಕಂಥ, ಅಂದರೆ ಭಾರತದ ಭೂಪ್ರದೇಶದಲ್ಲಿ 2 ಭಾಗಗಳಾಗಿತ್ತು. ಒಂದು ನೇರವಾಗಿ ಭಾರತದ ಭೂಪ್ರದೇಶದ ಮೇಲೆ ನೇರವಾಗಿ ಬ್ರಿಟಿಷರೇ ಆಳ್ವಿಕೆ ಮಾಡ್ತಕ್ಕಂಥ ಭೂಪ್ರದೇಶ, ಅದನ್ನು ಬ್ರಿಟಿಷ್ ಇಂಡಿಯಾ ಅಂತ ಕರಿತಾ ಇದ್ದೀವಿ. ದೇಶೀಯ ಸಂಸ್ಥಾನಗಳಿಂದ ಒಳಗೊಂಡಂಥ ಭೂಪ್ರದೇಶ, ದೇಶೀಯ ಸಂಸ್ಥಾನಗಳಿಂದ 93 ಜನ, 296 ಜನ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಿರ್ತಕ್ಕಂಥವರು. ಭಾರತದ ಸಂಸತ್ತು ಭಾರತದ ಸಂವಿಧಾನ ರಚನೆ ಮಾಡಲಿಕ್ಕೆ ಒಟ್ಟು 389 ಜನ ಸದಸ್ಯರನ್ನು ಒಳಗೊಂಡಿತ್ತು ಅಂತಕ್ಕಂಥ ಒಂದು ವಿಚಾರ. ಸೊ ಈ ಒಂದು ಸದಸ್ಯರ ಒಂದು ಫಸ್ಟ್ ಮೀಟಿಂಗು 9 ಡಿಸೆಂಬರ್ 1946 ಪ್ರಾರಂಭ ಆಗುತ್ತೆ. ಸೊ ಆ ಒಂದು ಫಸ್ಟ್ ಮೀಟಿಂಗಿನ ಚರ್ಚೆಯನ್ನು ಮಾಡಲಾಗುತ್ತೆ. ದೆನ್ ಎರಡನೇ ಆ ಒಂದು ಸಭೆಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಅಧ್ಯಕ್ಷತೆ ವಹಿಸಿರ್ತಾರೆ. ದೆನ್ 11 ಡಿಸೆಂಬರ್ 1946 ಮತ್ತೆ ಪುನಃ ಆ ಮೀಟಿಂಗನ್ನು ತೆಗೆದು ಸಭೆಯನ್ನು ಸೇರಲಾಗುತ್ತೆ. ಆ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಮತ್ತು HC ಮುಖರ್ಜಿ ಅವರನ್ನು ವೈಸ್ ಪ್ರೆಸಿಡೆಂಟಾಗಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಆಮೇಲೆ ಈ ಸಂವಿಧಾನ ರಚನೆ ಮಾಡಬೇಕು ಅಂತ ಹೇಳಿದರೆ ಸುಮಾರು 22 ಕಮಿಟಿಗಳು ಕೆಲಸ ನಿರ್ವಹಣೆ ಮಾಡ್ತಾಯಿವೆ. ಅಡ ಕಮಿಟಿ, ಮೂಲಭೂತ ಹಕ್ಕುಗಳ ಕಮಿಟಿ ಮತ್ತು ಡ್ರಾಫ್ಟಿಂಗ್ ಕಮಿಟಿ ಮತ್ತು ಅದ್ರ ಜೊತೆಗೆ ಸ್ಟೇಟ್ ಯೂನಿಯನ್ ಕಮಿಟಿ, ಹೀಗೆ ಸುಮಾರು 22 ಕಮಿಟಿಗಳು ಕೆಲಸ ಮಾಡ್ತಾ, ಅದ್ರ ಜೊತೆಗೆ ಉಪ ಸಮಿತಿಗಳು 5, ಒಟ್ಟು 27 ಸಮಿತಿಗಳು ಭಾರತ ಸಂವಿಧಾನ ರಚನೆ ಮಾಡಲಿಕ್ಕೆ ಫ್ರೇಮನ್ನು ಮಾಡಲಾಗುತ್ತೆ ಮತ್ತು ವಿವಿಧ ಜವಾಬ್ದಾರಿಗಳನ್ನು ಕೊಡಲಾಗುತ್ತೆ. ಸೊ ಅದಕ್ಕನುಗುಣವಾಗಿ ಸುಮಾರು ಭಾರತ ಸಂವಿಧಾನ ರಚನಾ ಸಭೆ ಸುಮಾರು 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ಕಾಲ, ಅಂದರೆ ನಿಯರ್ಲಿ 12 ದಿನ ಕಡಿಮೆ 3 ವರ್ಷಗಳ ಕಾಲ ಸಮಯ ತಕ್ಕೊಂಡು ಭಾರತಕ್ಕೆ ಒಂದು ಸಂವಿಧಾನವನ್ನು
ರಚನೆ ಮಾಡಿ ನಮಗೆ ನೀಡ್ತಾರೆ. ಸೊ ರಚನೆ ಮಾಡಿ ನೀಡತಕ್ಕಂಥ ಸಂವಿಧಾನದಲ್ಲಿ ಸೊ 395 ವಿಧಿಗಳನ್ನು ಒಳಗೊಂಡಿರ್ತಕ್ಕಂಥ ಬೃಹತ್ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಸೊ ಇದೇ ಭಾಗದೊಳಗಡೆ ಅತ್ಯಂತ ನಾನು ಆಗಲೇ 22 ಕಮಿಟಿಗಳು ಮತ್ತು 5 ಉಪಸಮಿತಿಗಳಂತ ನಾನು ಏನು ಹೇಳಿದೆ, ಆ 22 ಸಮಿತಿಗಳ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು ಡ್ರಾಫ್ಟಿಂಗ್ ಕಮಿಟಿ, ಕರಡು ರಚನಾ ಸಮಿತಿ ಅಂತ ಹೇಳ್ತೀವಿ. ಈ ಕರಡು ರಚನಾ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಇವರೇ ಈ ಕರಡು ರಚನಾ ಸಮಿತಿಯ ಚೇರ್ಮನ್ರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಇವರು ಸಂವಿಧಾನ ರಚನಾ ಸಭೆಯ ಚೇರ್ಮನ್ರಾಗಿ ಕೆಲಸ ಮಾಡ್ತಾರೆ. ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ರಾಗಿ ಕೆಲಸ ಮಾಡ್ತಾರೆ. ಇವ್ರ ಜೊತೆಗೆ ಇನ್ನೂ 7 ಜನ ಸದಸ್ಯರು, ಬಿ ಎಲ್ ಮಿತ್ತಲು, ಆಮೇಲೆ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರು, ಅದ್ರ ಜೊತೆ ಡಾಕ್ಟರ್ ಕೆ ಎಂ ಮುನ್ಸಿ, ಆಮೇಲೆ ಡಿ ಪಿ ಖೈತಾನ್, ಮಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರು, ಅದ್ರ ಜೊತೆಗೆ ಸೈಯದ್ ಮೊಹದ್ ಸಾದುಲ್ಲಾ, ಇವರೆಲ್ಲರೂ ಕೂಡ ಅದರ ಸದಸ್ಯತ್ವವನ್ನು ಪಡ್ಕೊಂಡು ಅವರು ಕೂಡ ಆ ಸಭೆಯೊಳಗಡೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಸುಮಾರು 2 ವರ್ಷಗಳ ಕಾಲ, 2 ವರ್ಷ 11 ತಿಂಗಳ ಸಮಯ ತಕ್ಕೊಂಡು ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಿ ನಮಗೆ ಮೂಲಭೂತ ಕಾನೂನುಗಳನ್ನು ಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ಈ ಥರ ಒಂದಿಷ್ಟು ವಿಚಾರ. ಸೊ ಭಾರತ ಸಂವಿಧಾನದ ಲಕ್ಷಣಗಳನ್ನು ಒಂದೊಂದಾಗಿ ನೋಡೋಣ.